ಹಾಯ್ ಎವ್ರಿವನ್, ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನ ಇಂಪಾರ್ಟೆಂಟ್ ಸಿ ಸುದ್ದಿ ಕೂಡ ಎಲ್ಲ ನೀಟ್ ಆಸ್ಪೈರೆಂಟ್ಸ್ಗಳಿಗೆ ಬಂದಿದೆ. ಇದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ವೀಡಿಯೋ ಇಷ್ಟಾದರೆ ಲೈಕ್ ನೋಡ್ಬೋದು. ಡೈಲಿ ಕಂಟಿನ್ಯೂಸ್ ಆಗಿ ನಿಮಗೆ ಅಪ್ಡೇಟ್ಸ್ ಕೂಡ ಬರ್ತೋಗ್ತದೆ. ಮಾಹಿತಿ ಏನಂದರೆ, ವೈದ್ಯಕೀಯ ಸೀಟುಗಳ ಹಂಚಿಕೆಯಾಗಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನಡೆಸುವ ನೀಟ್ ಬರೆಯುವ ವಿದ್ಯಾರ್ಥಿಗಳಿಗೆ ಮಹತ್ವದ ಮಾಹಿತಿ. ಈ ಬಾರಿಯ ಪರೀಕ್ಷೆ May 7 ನಿಮಗೆ ನೀಟ್ ಪರೀಕ್ಷೆ ಕೂಡ ನಡೀತದೆ. ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಆಗಿದ್ದೀರೋ ಅವರು ನಿಮ್ಮ ಆಲ್ ಟಿಕೆಟನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. 3 ದಿನ ಮೊದಲೇ ನಿಮ್ಮ ಆಲ್ ಟಿಕೆಟನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ. NEET.NTA.NIC.in ಈ ವೆಬ್ಸೈಟ್ನಲ್ಲಿ ನೀವು ನಿಮ್ಮ ಆಲ್ ಟಿಕೆಟನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ನಿಮಗೆ ಡಿಸ್ಕ್ರಿಪ್ಷನ್ ಬೇಕಾದರೆ ಲಿಂಕನ್ನು ಕೂಡ ಅಪ್ಡೇಟ್ ಮಾಡಿರ್ತೀವಿ. ಆ ಲಿಂಕ್ನ ಕ್ಲಿಕ್ ಮಾಡೋ ಮೂಲಕ ನೀವು ನಿಮ್ಮ ಆಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು. ನಂತರ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ಸೇರಿದಂತೆ 13 ಭಾಷೆಗಳಲ್ಲಿ ನಿಮಗೆ ಲಭ್ಯವಾಗಿರ್ತದೆ ಅಂತ ಹೇಳಿದ್ದಾರೆ. ಈ ಬಾರಿ ನಿಮಗೆ 21 ಲಕ್ಷ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ವರ್ಷ 21 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಸೂಚನೆಯನ್ನು ಕಟ್ಟುನಿಟ್ಟಾಗಿ ಅನುಸರಿಸಬೇಕಾಗುತ್ತದೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಸೂಚನಾ ಪತ್ರದಲ್ಲಿರುವ ಅಂಶಗಳನ್ನು ಪಾಲಿಸಬೇಕಾಗ್ತದೆ ಅಂತೇಳಿ ತಿಳಿಸಿದ್ದಾರೆ. ಹೆಣ್ಣು ಮಕ್ಕಳು ಕಿವಿ ಓಲೆ, ನೆಕ್ಲೆಸ್, ಉಂಗುರ ಸೇರಿದಂತೆ ಚಿನ್ನಾಭರಣಗಳನ್ನು ಧರಿಸುವಂತಿಲ್ಲ. ವಿದ್ಯಾರ್ಥಿನಿಯರು ಕುರ್ತಾ ರೀತಿಯ ಉಡುಗೆ ಕೂಡ ತೊಡಬಾರದು. ಒಂದೊಮ್ಮೆ ಚಿನ್ನಾಭರಣ ಧರಿಸಿ ಬಂದರೆ ಪರೀಕ್ಷಾ ಕೇಂದ್ರದಲ್ಲಿ ಅದನ್ನು ಸುರಕ್ಷಿತವಾಗಿರುವುದು ಕಷ್ಟವಾಗಿರುವ ಕಾರಣ ಮುಂಜಾಗ್ರತವಾಗಿ ಧರಿಸಲೇ ಬರುವುದು ಉತ್ತಮ. ಹೆಣ್ಮಕ್ಳು ಉಂಗುರ, ನೆಕ್ಲೆಸ್ಸು, ಚೈನು, ಯಾವುದೇ ರೀತಿ ಚಿನ್ನದ ಐಟಮ್ಸ್ ಆಗಿರ್ಬೋದು ಯಾವುದೇ ಐಟಮ್ಸ್ ಹಾಕೋಬಿಡೋಂಗಿಲ್ಲ. ಇದಕ್ಕೆ ಸಾಕೋಬಂದರೂ ಕೂಡ ಪರೀಕ್ಷಾ ಕೇಂದ್ರದಲ್ಲಿ ರಕ್ಷಣೆ ಆಗಿಡೋಕ್ಕಾಗೋದಿಲ್ಲ, ನೀಟಾಗಿ ಹೋಲ್ಡ್ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಈ ಎಲ್ಲ ರೀತಿಯ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಡ್ತೀನಿ. ಲಿಂಕ್ನ ಕ್ಲಿಕ್ ಮಾಡಿ ನಿಮ್ಮ ಪ್ರವೇಶ ಪತ್ರವನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.